ಕೋಲಾರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಸಿಎಂಆರ್ ಶ್ರೀನಾಥ್ಗೆ ಬಿಗ್ ಶಾಕ್ ಕುರ್ಕಿ ರಾಜೇಶ್ವರಿ ನಡೆಯೇನು ಬಿಜೆಪಿಗೆ ಲಾಭ ಆಗುತ್ತಾ ಜೆಡಿಎಸ್ ಮತ ಎನ್ಗ್ಯಾಶ್ ಮಾಡ್ಕೊಳ್ತಾರ ವರ್ತೂರು ಪ್ರಕಾಶ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಶ್ವ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಕೋಲಾರ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಸಸ್ಪೆನ್ಸ್ ಕಡೆಗಡೆ ಕುತೂಹಲಗಳಿಗೆ ಕಾರಣ ಆಗ್ತಾ ಇದೆ ವಿಶೇಷವಾಗಿ ಸಿದ್ದರಾಮಯ್ಯ ಹೋಗ್ತಾರಂತೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಫೈನಲ್ ಆಗಿಲ್ಲ ಹಾಗಾಗಿ ಕಾಂಗ್ರೆಸ್ನಲ್ಲಿ ಇನ್ನೂ ಗೊಂದಲ ಇದೆ ಆದರೆ ಜೆ ಡಿ ಎಸ್ ಸಿ ಎಂ ಆರ್ ಶ್ರೀನಾಥ್ ಅಭ್ಯರ್ಥಿ ಬಿ ಜೆ ಪಿಯಿಂದ ವರ್ತೂರ್ ಪ್ರಕಾಶ್ ಬಹುತೇಕ ಅಭ್ಯರ್ಥಿ ಆಗೋದು ಫಿಕ್ಸು ಈ ನಡುವೆ ಕೋಲಾರ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಕುರ್ಕಿ ರಾಜೇಶ್ವರಿ ಅವರು ಸಾಕಷ್ಟು ಬೇಸರವನ್ನು ಹೊರಹಾಕಿದ್ದಾರೆ ಬಹಿರಂಗವಾಗಿ ಜೆ ಡಿ ಎಸ್ ಅಭ್ಯರ್ಥಿ ವಿರುದ್ಧ ಮಾತನಾಡಿದರೆ ನನ್ನನ್ನು ಪರಿಗಣನೆಗೆ ತಗೊತಾ ಇಲ್ಲ ಕಳೆದ ಹದಿನೆಂಟು ವರ್ಷಗಳಿಂದ ನಾನು ಜೆ ಡಿ ಎಸ್ನಲ್ಲಿದ್ದೇನೆ ಕೋಲಾರದಲ್ಲಿ ಜೆ ಡಿ ಎಸ್ ಕಟ್ಟಿ ಬೆಳೆಸೋದಕ್ಕೆ ನಾನು ಸಾಥ್ ನೀಡಿದ್ದೇನೆ ಪಕ್ಷದಲ್ಲಿ ಇದ್ದೇನೆ ನಾನು ಕೂಡ ಆಕಾಂಕ್ಷಿ ಆಗಿದೆ ಟಿಕೆಟ್ ಆಕಾಂಕ್ಷಿ ಆಗಿದೆ ಜೆ ಡಿ ಎಸ್ ಇಂದ ಆದರೆ ಸಿ ಎಮ್ ಆರ್ ಅದು ಕೊಟ್ಟಿದ್ದಾರೆ ಓಕೆ ಕೊಡಲಿ ಆದರೆ ನನ್ನನ್ನು ಪರಿಗಣಕ್ಕೆ ತಗೊಂಡಿದೆ ಎಲ್ಲ ನನ್ನ ಊರ ನನ್ನ ಊರಿಗೆ ಬರ್ತಾರೆ ಪ್ರಚಾರ ಮಾಡ್ತಾರೆ ಅಟ್ಲೀಸ್ಟು ನಮ್ಮ ಜೊತೆ ಬಂದು ಪ್ರಚಾರ ಮಾಡ್ತಿಲ್ಲ ಅವರು ನನ್ನ ಪ್ರಚಾರಕ್ಕೆ ಕರೀತಲ್ಲ ಇಲ್ಲ ನನ್ನ ಬಿಟ್ಟು ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ತಿದ್ದಾರೆ ಅನ್ನೋ ಒಂದು ಸಿಟ್ಟನ್ನು ಆಕ್ರೋಶವನ್ನು ಹೊರಹಾಕಿದ್ದಾರೆ ಶಿವ ಇವ್ರದ್ದು ನರಸಾಪುರ ಹತ್ರ ಬರುತ್ತೆ ಕುಲಾರ ಕ್ಷೇತ್ರಕ್ಕೆ ಕುರ್ಕಿ ರಾಜೇಶ್ವರಿ ತಾಲೂಕು ಅಧ್ಯಕ್ಷೇಮಗಲ್ಲು ನರಸಾಪುರ ಒಕ್ಕಲೆರೆ ಈ ಮೂರು ಭಾಗ ಪಕ್ಕ ಪಕ್ಕದಲ್ಲೇ ಇದ್ದಾವೆ ಸ್ವಲ್ಪ ಒಕ್ಕಲಿಗರ ಪ್ರಾಬಲ್ಯ ಇರತಕ್ಕಂತ ಭಾಗಗಳು ಸೊ ಇವರು ತಾಲೂಕು ಅಧ್ಯಕ್ಷ ಇಟ್ಕೊಂಡು ಕಳೆದ ಹದಿನೆಂಟು ಹತ್ತೊಂಬತ್ತು ವರ್ಷದ ಜೆಡಿಎಸ್ ಅಲ್ಲಿ ಇದ್ದಾರೆ ಸ್ವಲ್ಪ ಆ ಭಾಗದಲ್ಲಿ ಹೋಲ್ಡ್ ಇಟ್ಕೊಂಡಿದ್ದಾರೆ ಸುಮ್ನೆ ರಾಜೇಶ್ವರಿ ಅವರು ಅವ್ರದೇ ಆದಂತ ಶಕ್ತಿ ಇದೆ ಅವ್ರ ಮೊನ್ನೆ ಮಾತಲ್ಲಿ ವೇದನೆ ಇತ್ತು ನೋವತ್ತು ಯಾರು ನಮ್ ಪಾರ್ಟಿಗೆ ಬಂದ್ಬಿಟ್ಟು ನಮ್ಗೆ ಯಾರೋಲ್ಲೋ ನಮ್ಮ ಇವ್ರಿಗೆ ಮರ್ಯಾದೆ ಕೊಡದಂಗ ಹೋಗ್ತಾ ಇದ್ದಾರೆ ಜೆ ಡಿ ಎಸ್ ಸಿ ಎಂ ಆರ್ ಶ್ರೀನಾಥ್ ಏನಾಗಿತ್ತು ಅಂದ್ರೆ ಸಿದ್ದರಾಮಯ್ಯ ಆ ಕಡೆ ಹೋದ ತಕ್ಷಣ ಗೆದ್ದು ಅಂತ ಬೀಗ್ತಾ ಇದ್ರು ಬಟ್ ಕುರ್ಕಿ ರಾಜೇಶ್ವರಿ ಈ ಒಂದು ಅಸಮಾಧಾನ ಆ ಕಣ್ಣೀರು ಆ ಬೇಸರ ಇತ್ತಲ್ಲ ಈವೆಂಟು ಅದು ಎಂ ಆರ್ ಶ್ರೀನಾಥ್ ಅರ್ಧ ಬಲವನ್ನ ಕುಗ್ಸೈತಿ ಈಗ ಈ ಏನಾರ ಕುರ್ಕಿ ರಾಜೇಶ್ವರಿ ಅಲ್ಲಿಂದ ಕಾಲ್ ತೆಗೆದ್ರೆ ಸಿ ಎಂ ಆರ್ ಶ್ರೀನಾಥ್ ಬೆಂಬಲ ಕೊಡದೆ ವಾಪಸ್ ಬಂದ್ರೆ ಸಿಎಂ ಶಿನಾಥ್ ಮೂರನೇ ಪ್ಲೇಸ್ ಕರಿತಾ ಇದಾರೆ ಬನ್ನಿ ಅಂತ ಈಗ ಯಾರು ಪಾಸಿಟಿವ್ ಇದು ರಾಜೇಶ್ವರಿ ಅವರು ಆ ಏನು ಜೆಡಿಎಸ್ ನಲ್ಲಿ ಇದಾರಲ್ಲ ಅವ್ರು ಯಾರು ಯಗನೇಶ್ ಸಿಎಂ ಮಹರ್ಶಿವ್ ಈ ಕುರ್ಕಿ ರಾಜೇಶ್ವರಿ ಟೀಮ್ ಮೂವ್ ಆದ್ರೆ ಇವ್ರು ಯಾರ ಕಡೆ ಮೂವ್ ಆಗ್ತಾರೆ ಅವ್ರಿಗೆ ದೊಡ್ಡ ಬಲ ಅವರು ವಿಧಾನಸೌಧ ಮೆಟ್ಲಕ್ಬೋದು ಅನ್ನೋ ಚರ್ಚೆ ಇದೆ ಈಗಾಗಲೇ ವರ್ತೂರು ಪ್ರಕಾಶ್ ಮತ್ತೆ ಟೀಮ್ ಜೊತೆ ಮಾತುಕತೆ ನಡೆಸಿದ್ದಾರೆ ಬನ್ನಿ ನಿಮ್ಗೇನು ಏನು ಏನ್ ತೊಂದರೆ ಆಗಿದೆ ಅದನ್ನ ನಿವಾರಣೆ ಮಾಡ್ತೀವಿ ನಮ್ಮ ಜೊತೆ ಬನ್ನಿ ಅಂತ ಕರಿತಿದ್ದಾರೆ ವರ್ತೂರ್ ಪ್ರಕಾಶ್ ಸಪೋರ್ಟ್ ಮಾಡಿದ್ದೇ ಆದ್ರೆ ಇವರು ಸಪೋರ್ಟ್ ಮಾಡಿದ್ರೆ ವರ್ತೂರ್ ಪ್ರಕಾಶ್ ಗೆ ದೊಡ್ಡ ಮಾಡಿದ ಪಾಸಿಟಿವ್ ಯಾಕಂದ್ರೆ ವರ್ತುರ್ ಪ್ರಕಾಶ್ ಕೋಲಾರ ಸಿಟಿ ಜೊತೆಗೆ ಇದೇ ವಕ್ಲೆರೆ ಆಮೇಲೆ ನಸಾಪುರ ವೇಮ್ ಗಲಿ ಭಾಗದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದಾರೆ ಅವರು ಇವರು ಅವ್ರ ಜೊತೆಗೆ ಜೊತೆ ಆಗ್ಬಿಟ್ರೆ ವರ್ತೂರ್ ಪ್ರಕಾಶ್ ಚುನಾವಣಾ ರಿಸಲ್ಟ್ ಮಾಡ್ಕೊಳ್ಳೋ ಶಕ್ತಿಯನ್ನ ಪಡ್ಕೊಳ್ಬಹುದು ಈ ಒಂದು ಕೇಸ್ ನಲ್ಲಿ ಕೋಲಾರದಲ್ಲಿ ಆ ಪ್ರಕಾಶ್ ಚರ್ಚೆ ಆಗ್ತಿದ್ದಾರೆ ಕುರ್ಕಿ ರಾಜೇಶ್ವರಿಯಿಂದ ಗೆ ನೆಗೆಟಿವ್ ಅದು ಫಿಕ್ಸ್ ನೋ ಡೌಟ್ ಕೆಲವರು ಏ ತಾನೆ ಎಷ್ಟು ಹೋಗ್ಬೋದು ಒಂದ್ ಐನೂರು ಸಾವಿರ ಈ ತರ ಮಾತಾಡ್ತಿದ್ದಾರೆ ಕೆಲವರೆಲ್ಲ ಜೆಡಿಎಸ್ ಕುಮಾರಸ್ವಾಮಿ ಅವರೇ ನೆಗ್ಲೆಕ್ಟ್ ಮಾಡಲ್ಲ ಯಾರನೇ ಹೌದು ಡೆಫಿನೇಟ್ ಕುಮಾರಸ್ವಾಮಿ ಅವರೇ ಹಂಗ ಅಸಮ ಕರೆದ ಮಾತಾಡಿ ತಗೊಂಡು ಹೋಗ್ತಾರೆ ಕುಮಾರಸ್ವಾಮಿ ಅವ್ರೆ ಹಂಗಿರ್ಬೇಕಾದ್ರೆ ಸಿಎಂ ಶ್ರೀನಾಥ್ ಈ ತರ ನಡವಳಿಕೆ ಐತಲ್ಲ ಸಿ ಎಂ ಆರ್ ಶ್ರೀನಾಥ್ ಗೆದ್ಬಿಟ್ವೆ ಅಂತ ಬೀಕ್ತಾವ್ರಲ್ಲ ಸಿಎಂ ಆರ್ ಶ್ರೀನಾಥ್ ಮೂರನೇ ಪ್ಲಸ್ ಗ್ಯಾರಂಟಿ ಅಂತ ಹೇಳ್ತಾರೆ ಒಂದಷ್ಟು ಜನ ಯಾರ್ನೂ ಕೇರ್ ಮಾಡ್ತಿಲ್ಲ ಮಾಡ್ತಿಲ್ಲ ಆದ್ರೆ ವಿರ್ತೂರ್ ಪ್ರಕಾಶ್ ಹೆಂಗೆ ಅಂದ್ರೆ ಮೊದಲು ಏ ಈ ಹಂಗಲ್ಲಪ್ಪ ನಾರ್ಮಲ್ ಆಗಿ ಅಂತ ಬಟ್ ಹೊರ ಜಗತ್ತಿಗೆ ವರ್ತುರ್ ಪ್ರಕಾಶ್ ಒಂದ್ ರೀತಿ ಬೇರೆ ತರ ಕಾಣ್ಬೋದೇನೋ ಕೋಲಾರ ಜನಕ್ಕೆ ವರ್ತುರ್ ಪ್ರಕಾಶ್ ಒಂದ್ ರೀತಿ ಇರೋನೇ ಈಗ ಕುರ್ಕಿ ರಾಜೇಶ್ವರಿ ಏನಾರ ಕೈ ಜೋಡಿಸುದ್ರೆ ವರ್ತುರ್ ಪ್ರಕಾಶ್ ಜತೆ ಕಾಂಗ್ರೆಸ್ ಕೈ ಜೋಡಿಸಿದ್ರೆ ಜೆಡಿಎಸ್ ಎರಡ್ನೇ ಪ್ಲೇಸ್ ಮೂರ್ನೇ ಪ್ಲೇಸ್ ಅಲ್ಲಿ ಕೂತಿರ್ತದೆ ಇದು ಡೆವಲಪ್ಮೆಂಟ್ ಡೆವೆಲಪ್ಮೆಂಟ್ ಆಗ್ಬಿಟ್ಟಿದೆ ಹೌದ್ ಈಗಾಗ್ಲೇ ಕೈ ಮೀರಿ ಹೋಗಿದೆ ಈಗ್ಲೂ ಸಿಎಂಆರ್ ಶ್ರೀನಾಥ್ ಮಾತಾಡಿಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಅಲ್ಲ ಅವ್ರೂ ಮಾಡಿಲ್ಲ ಮಾಡಿಲ್ಲ ಹೌದ್ ಮಾಡಿಲ್ಲ ಹೀಗಾಗಿ ಇವ್ರಾಗ್ಲೇ ಒಂದ್ ಒಂದ್ ಹಂತ ದಾಟ್ಬಿಟ್ಟಿದ್ದಾರೆ ರಾಜೇಶ್ವರಿ ಎನ್ ಟೀಮ್ ಇವೆಲ್ಲ ಒಂದಂತ ಹಂತ ದಾಟಿದಾರೆ ಈಗ ಇವರ ಹ್ಮ್ ಬಲ ಯಾರಿಗ ಹೋಗುತ್ತೆ ಅವ್ರ ವಿಧಾನಸಭಾದದ್ ಕಡೆ ಹೋಗ್ತಾರೆ ಹೊರ್ತು ಪ್ರಕಾಶ್ ಇದನ್ನ ಹೇಗೆ ಯಾವ ಮಟ್ಟದಲ್ಲಿ ಎನ್ ಕ್ಯಾಶ್ ಮಾಡ್ಕೊಳ್ತಾರೆ ವೇಟ್ ಮಾಡೋಣ ಸಿಎಂ ಆರ್ ಗೆ ಬಿಗ್ ಶಾಕ್ ಯಾಕಂದ್ರೆ ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕು ಕಾರ್ಯಕರ್ತರನ್ನ ಜನಗಳನ್ನ ಕಾರ್ಯಕರ್ತನೇ ವಿಶ್ವಾಸಕ್ ತಗೊಳ್ ಅವ್ರು ಚುನಾವಣೆ ಮಾಡ್ತಾರೆ ಇದು ದೊಡ್ಡ ಒಡ್ತಾ ಸಿದ್ದರಾಮಯ್ಯ ನಿಂತು ಸಿಎಂ ಆರ್ ಶ್ರೀನಾಥ್ ಬಲ ಇದೆ ಅಂತಿದೆ ಜೆಡಿಎಸ್ ಸಂಘಟನೆ ಸಂಘಟನೆಯಿಂದ ಆ ಸಂಘಟನೆ ಅವ್ರನ್ನ ಉಳಿಸ್ಕೊಳಕ್ ಆಗ್ತಿಲ್ಲ ಸಿ ಎಂ ಆರ್ ಕೈಲಿ ಅಂತಂದ್ರೆ ಚುನಾವಣೆ ಮಾಡಕ್ ಮಾಡಲ್ಲ ನಿಮ್ ಪ್ರಕಾರ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗಬೇಕು ಸೊ ಕಮೆಂಟ್ ಮಾಡಿ ಹೊರತು ಪ್ರಕಾರ ಸಿ ಎಂ ಶ್ರೀನಾಥ್ ಅಥವಾ ಸಿದ್ದರಾಮಯ್ಯ ಬಂದ್ರೆ ಯಾರು ನೋಡೋಣ ನಿಮ್ಮ ಪ್ರಕಾರ ಯಾರು ನಿಮ್ಮ ಕ್ಷೇತ್ರಕ್ಕೆ ಸಿ ಎಲ್ ಆಗಬೇಕು ನೆಕ್ಸ್ಟ್ ಮುಂದಿನ ಸರ್ಕಾರ ಯಾವ್ದು ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ ಜೊತೆಗೆ ಕರ್ನಾಟಕ ಟಿವಿಯ ಒಂದು ಕಳಕಳಿ ಕಳಕಳಿ ಇಷ್ಟೇ ಯಾರು ಜನಗಳ ಜೊತೆ ಇರ್ತಾರೆ ಯಾರು ಜನಗಳ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ ಯಾರು ಅಹಂಕಾರಿಗಳಲ್ಲ ಯಾರು ಜನಪರವಾಗಿರ್ತಾರೆ ನೋಡಿ ವೋಟ್ ಹಾಕಿ ಜಾತಿ ಧರ್ಮ ಪಕ್ಷ ಇಂಪಾರ್ಟೆಂಟ್ ಅಲ್ಲ ವ್ಯಕ್ತಿ ವ್ಯಕ್ತಿಗತವಾಗಿ ಆಯ್ಕೆ ಮಾಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಇದು ನಮ್ಮ ಕಳಕಳಿ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ